ನೋಡಿ, ಎರಡು ಮನೆನೂ ಬೆಂಕಿ ಹತ್ತಿವೆ. ಬಿ ಜೆ ಪಿನಲ್ಲಿ ಆಗಾಗಲೇ ನಾವು ಬೆಳಗಾವಿನಲ್ಲಿ ನೋಡಿದ್ವಿ, ಮನೆ ಒಂದು ಮೂರು ಬಾಗಿಲಿದೆ. ಒಂದು ಬಾಗಿಲು ಯತ್ನಾಳ್ ಕಾಯ್ತಾ ಇದ್ದಾರೆ, ಇನ್ನೊಂದು ಯತ್ನಾಳ್ ಆ್ಯಂಡ್ ಕಂಪನಿ ಕಾಯ್ತಾ ಇದ್ದಾರೆ, ಇನ್ನೊಂದು ಬಾಗಿಲು ಅಶೋಕ ಆ್ಯಂಡ್ ಕಂಪನಿ ಕಾಯ್ತಾ ಇದ್ದಾರೆ, ಇನ್ನೊಂದು ಬಾಗಿಲು ವಿಜಯೇಂದ್ರ ಆ್ಯಂಡ್ ಕಂಪನಿ ಕಾಯ್ತಾ ಇದ್ದಾರೆ. ಎಲ್ಲಿದೆ ಸಮನ್ವಯ ಅದರಲ್ಲಿ? ಬರಗಾಲ ಡಿಸ್ಕಸ್ ಮಾಡ್ರಿಯಪ್ಪ ಅಂದರೆ ಪೃಥ್ವಿ ಸಿಂಗ್ ಡಿಸ್ಕಸ್ ಮಾಡ್ತಾರೆ. ಬರಗಾಲ ಡಿಸ್ಕಸ್ ಮಾಡ್ರಪ್ಪ, ನಮ್ಗೆ ಸಲಹೆ ಕೊಡ್ರಿ ಅಂತ ಹೇಳಿದ್ರೆ ಯಾವುದೋ ತೆಲಂಗಾಣ ಎಲೆಕ್ಷನ್ ಚುನಾವಣೆಯನ್ನು ಡಿಸ್ಕಸ್ ಮಾಡ್ತಾರೆ. ಇದು ಅವ್ರ ಗಾಂಭೀರ್ಯತೆ. ಒಬ್ರು ವಾಕೌಟ್ ಅಂತಾರೆ, ಇನ್ನೋ ಒಬ್ರು ಸದನದಲ್ಲಿ ಇನ್ನೋ ಬಾವಿಗೆ ಬೀಳ್ಬೇಕು ಅಂತಾರೆ, ಇನ್ನೋ ಒಬ್ರು ನಾನು ವಿರೋಧ ಪಕ್ಷದ ನಾಯಕ ಅಂತಾರೆ, ಇನ್ನೊಬ್ರು ಏ ಅಸಲಿ ವಿರೋಧ ಪಕ್ಷದ ನಾಯಕರು ನಾನು ಅಂತಾರೆ, ಒಬ್ರು ನಾನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅಂತಾರೆ, ಇದು ಕೊಪ್ಪಲ್ಲ ಅಂತ ಇನ್ನೊಬ್ರು ಅಂತಾರೆ. ಸೊ ಮೂರಲ್ಲ ನೂರು ಬಾಗಿಲಾಗಿದೆ ಅವರು. ನೋಡಿ, ಎರಡು ಮನೆನೂ ಬೆಂಕಿ ಹತ್ತಿವೆ ಬಿ ಜೆ ಪಿನಲ್ಲಿ. ಆಗಾಗಲೇ ನಾವು ಬೆಳಗಾವಿನಲ್ಲಿ ನೋಡಿದ್ವಿ, ಮನೆ ಒಂದು ಮೂರು ಬಾಗಿಲಿದೆ. ಒಂದು ಬಾಗಿಲು ಯತ್ನಾಳ್ ಕಾಯ್ತಾ ಇದ್ದಾರೆ, ಇನ್ನೊಂದು ಯತ್ನಾಳ್ ಆ್ಯಂಡ್ ಕಂಪನಿ ಕಾಯ್ತಾ ಇದ್ದಾರೆ, ಇನ್ನೊಂದು ಬಾಗಿಲು ಅಶೋಕ ಆ್ಯಂಡ್ ಕಂಪನಿ ಕಾಯ್ತಾ ಇದ್ದಾರೆ, ಇನ್ನೊಂದು ಬಾಗಿಲು ವಿಜಯೇಂದ್ರ ಆ್ಯಂಡ್ ಕಂಪನಿ ಕಾಯ್ತಾ ಇದ್ದಾರೆ. ಎಲ್ಲಿದೆ ಸಮನ್ವಯ ಅದರಲ್ಲಿ? ಬರಗಾಲ ಡಿಸ್ಕಸ್ ಮಾಡ್ರಿಯಪ್ಪ ಅಂದರೆ ಪೃಥ್ವಿ ಸಿಂಗ್ ಡಿಸ್ಕಸ್ ಮಾಡ್ತಾರೆ. ಬರಗಾಲ ಡಿಸ್ಕಸ್ ಮಾಡ್ರಪ್ಪ, ನಮ್ಗೆ ಸಲಹೆ ಕೊಡ್ರಿ ಅಂತ ಹೇಳಿದ್ರೆ ಯಾವುದೋ ತೆಲಂಗಾಣ ಎಲೆಕ್ಷನ್ ಚುನಾವಣೆಯನ್ನು ಡಿಸ್ಕಸ್ ಮಾಡ್ತಾರೆ. ಇದು ಅವ್ರ ಗಾಂಭೀರ್ಯತೆ. ಒಬ್ರು ವಾಕೌಟ್ ಅಂತಾರೆ, ಇನ್ನೋ ಒಬ್ರು ಸದನದಲ್ಲಿ ಇನ್ನೋ ಬಾವಿಗೆ ಬೀಳ್ಬೇಕು ಅಂತಾರೆ, ಇನ್ನೋ ಒಬ್ರು ನಾನು ವಿರೋಧ ಪಕ್ಷದ ನಾಯಕ ಅಂತಾರೆ, ಇನ್ನೊಬ್ರು ಏ ಅಸಲಿ ವಿರೋಧ ಪಕ್ಷದ ನಾಯಕರು ನಾನು ಅಂತಾರೆ, ಒಬ್ರು ನಾನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅಂತಾರೆ, ಇದು ಕೊಪ್ಪಲ್ಲ ಅಂತ ಇನ್ನೊಬ್ರು ಅಂತಾರೆ. ಸೊ ಮೂರಲ್ಲ ನೂರು ಬಾಗಿಲಾಗಿದೆ ಅವರು. ನೋಡಿ, ಎರಡು ಮನೆನೂ ಬೆಂಕಿ ಹತ್ತಿವೆ ಬಿ ಜೆ ಪಿನಲ್ಲಿ. ಆಗಾಗಲೇ ನಾವು ಬೆಳಗಾವಿನಲ್ಲಿ ನೋಡಿದ್ವಿ, ಮನೆ ಒಂದು ಮೂರು ಬಾಗಿಲಿದೆ. ಒಂದು ಬಾಗಿಲು ಯತ್ನಾಳ್ ಕಾಯ್ತಾ ಇದ್ದಾರೆ, ಇನ್ನೊಂದು ಯತ್ನಾಳ್ ಆ್ಯಂಡ್ ಕಂಪನಿ ಕಾಯ್ತಾ ಇದ್ದಾರೆ, ಇನ್ನೊಂದು ಬಾಗಿಲು ಅಶೋಕ ಆ್ಯಂಡ್ ಕಂಪನಿ ಕಾಯ್ತಾ ಇದ್ದಾರೆ, ಇನ್ನೊಂದು ಬಾಗಿಲು ವಿಜಯೇಂದ್ರ ಆ್ಯಂಡ್ ಕಂಪನಿ ಕಾಯ್ತಾ ಇದ್ದಾರೆ. ಎಲ್ಲಿದೆ ಸಮನ್ವಯ ಅದರಲ್ಲಿ? ಬರಗಾಲ ಡಿಸ್ಕಸ್ ಮಾಡ್ರಿಯಪ್ಪ ಅಂದರೆ ಪೃಥ್ವಿ ಸಿಂಗ್ ಡಿಸ್ಕಸ್ ಮಾಡ್ತಾರೆ. ಬರಗಾಲ ಡಿಸ್ಕಸ್ ಮಾಡ್ರಪ್ಪ, ನಮ್ಗೆ ಸಲಹೆ ಕೊಡ್ರಿ ಅಂತ ಹೇಳಿದ್ರೆ ಯಾವುದೋ ತೆಲಂಗಾಣ ಎಲೆಕ್ಷನ್ ಚುನಾವಣೆಯನ್ನು ಡಿಸ್ಕಸ್ ಮಾಡ್ತಾರೆ. ಇದು ಅವ್ರ ಗಾಂಭೀರ್ಯತೆ. ಒಬ್ರು ವಾಕೌಟ್ ಅಂತಾರೆ, ಇನ್ನೋ ಒಬ್ರು ಸದನದಲ್ಲಿ ಇನ್ನೋ ಬಾವಿಗೆ ಬೀಳ್ಬೇಕು ಅಂತಾರೆ, ಇನ್ನೋ ಒಬ್ರು ನಾನು ವಿರೋಧ ಪಕ್ಷದ ನಾಯಕ ಅಂತಾರೆ, ಇನ್ನೊಬ್ರು ಏ ಅಸಲಿ ವಿರೋಧ ಪಕ್ಷದ ನಾಯಕರು ನಾನು ಅಂತಾರೆ, ಒಬ್ರು ನಾನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅಂತಾರೆ, ಇದು ಕೊಪ್ಪಲ್ಲ ಅಂತ ಇನ್ನೊಬ್ರು ಅಂತಾರೆ. ಸೊ ಮೂರಲ್ಲ ನೂರು ಬಾಗಿಲಾಗಿದೆ ಅವರು. ನೋಡಿ, ಎರಡು ಮನೆನೂ ಬೆಂಕಿ ಹತ್ತಿವೆ ಬಿ ಜೆ ಪಿನಲ್ಲಿ. ಆಗಾಗಲೇ ನಾವು ಬೆಳಗಾವಿನಲ್ಲಿ ನೋಡಿದ್ವಿ, ಮನೆ ಒಂದು ಮೂರು ಬಾಗಿಲಿದೆ. ಒಂದು ಬಾಗಿಲು ಯತ್ನಾಳ್ ಕಾಯ್ತಾ ಇದ್ದಾರೆ, ಇನ್ನೊಂದು ಯತ್ನಾಳ್ ಆ್ಯಂಡ್ ಕಂಪನಿ ಕಾಯ್ತಾ ಇದ್ದಾರೆ, ಇನ್ನೊಂದು ಬಾಗಿಲು ಅಶೋಕ ಆ್ಯಂಡ್ ಕಂಪನಿ ಕಾಯ್ತಾ ಇದ್ದಾರೆ, ಇನ್ನೊಂದು ಬಾಗಿಲು ವಿಜಯೇಂದ್ರ ಆ್ಯಂಡ್ ಕಂಪನಿ ಕಾಯ್ತಾ ಇದ್ದಾರೆ. ಎಲ್ಲಿದೆ ಸಮನ್ವಯ ಅದರಲ್ಲಿ? ಬರಗಾಲ ಡಿಸ್ಕಸ್ ಮಾಡ್ರಿಯಪ್ಪ ಅಂದರೆ ಪೃಥ್ವಿ ಸಿಂಗ್ ಡಿಸ್ಕಸ್ ಮಾಡ್ತಾರೆ. ಬರಗಾಲ ಡಿಸ್ಕಸ್ ಮಾಡ್ರಪ್ಪ, ನಮ್ಗೆ ಸಲಹೆ ಕೊಡ್ರಿ ಅಂತ ಹೇಳಿದ್ರೆ ಯಾವುದೋ ತೆಲಂಗಾಣ ಎಲೆಕ್ಷನ್ ಚುನಾವಣೆಯನ್ನು ಡಿಸ್ಕಸ್ ಮಾಡ್ತಾರೆ. ಇದು ಅವ್ರ ಗಾಂಭೀರ್ಯತೆ. ಒಬ್ರು ವಾಕೌಟ್ ಅಂತಾರೆ, ಇನ್ನೋ ಒಬ್ರು ಸದನದಲ್ಲಿ ಇನ್ನೋ ಬಾವಿಗೆ ಬೀಳ್ಬೇಕು ಅಂತಾರೆ, ಇನ್ನೊಬ್ರು ನಾನು ವಿರೋಧ ಪಕ್ಷದ ನಾಯಕ ಅಂತಾರೆ, ಇನ್ನೊಬ್ರು ಏ ಅಸಲಿ ವಿರೋಧ ಪಕ್ಷದ ನಾಯಕರು ನಾನು ಅಂತಾರೆ, ಒಬ್ರು ನಾನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅಂತಾರೆ, ಇದು ಕೊಪ್ಪಲ್ಲ ಅಂತ ಇನ್ನೊಬ್ರು ಅಂತಾರೆ. ಸೊ ಮೂರಲ್ಲ ನೂರು ಬಾಗಿಲಾಗಿದೆ ಅವರು. ನೋಡಿ, ಎರಡು ಮನೆನೂ ಬೆಂಕಿ ಹತ್ತಿವೆ ಬಿ ಜೆ ಪಿನಲ್ಲಿ. ಆಗಾಗಲೇ ನಾವು ಬೆಳಗಾವಿನಲ್ಲಿ ನೋಡಿದ್ವಿ, ಮನೆ ಒಂದು ಮೂರು ಬಾಗಿಲಿದೆ. ಒಂದು ಬಾಗಿಲು ಯತ್ನಾಳ್ ಕಾಯ್ತಾ ಇದ್ದಾರೆ, ಇನ್ನೊಂದು ಯತ್ನಾಳ್ ಆ್ಯಂಡ್ ಕಂಪನಿ ಕಾಯ್ತಾ ಇದ್ದಾರೆ, ಇನ್ನೊಂದು ಬಾಗಿಲು ಅಶೋಕ ಆ್ಯಂಡ್ ಕಂಪನಿ ಕಾಯ್ತಾ ಇದ್ದಾರೆ, ಇನ್ನೊಂದು ಬಾಗಿಲು ವಿಜಯೇಂದ್ರ ಆ್ಯಂಡ್ ಕಂಪನಿ ಕಾಯ್ತಾ ಇದ್ದಾರೆ. ಎಲ್ಲಿದೆ ಸಮನ್ವಯ ಅದರಲ್ಲಿ? ಬರಗಾಲ ಡಿಸ್ಕಸ್ ಮಾಡ್ರಿಯಪ್ಪ ಅಂದರೆ ಪೃಥ್ವಿ ಸಿಂಗ್ ಡಿಸ್ಕಸ್ ಮಾಡ್ತಾರೆ. ಬರಗಾಲ ಡಿಸ್ಕಸ್ ಮಾಡ್ರಪ್ಪ, ನಮ್ಗೆ ಸಲಹೆ ಕೊಡ್ರಿ ಅಂತ ಹೇಳಿದ್ರೆ ಯಾವುದೋ ತೆಲಂಗಾಣ ಎಲೆಕ್ಷನ್ ಚುನಾವಣೆಯನ್ನು ಡಿಸ್ಕಸ್ ಮಾಡ್ತಾರೆ. ಇದು ಅವ್ರ ಗಾಂಭೀರ್ಯತೆ. ಒಬ್ರು ವಾಕೌಟ್ ಅಂತಾರೆ, ಇನ್ನೋ ಒಬ್ರು ಸದನದಲ್ಲಿ ಇನ್ನೋ ಬಾವಿಗೆ ಬೀಳ್ಬೇಕು ಅಂತಾರೆ, ಇನ್ನೊಬ್ರು ನಾನು ವಿರೋಧ ಪಕ್ಷದ ನಾಯಕ ಅಂತಾರೆ, ಇನ್ನೊಬ್ರು ಏ ಅಸಲಿ ವಿರೋಧ ಪಕ್ಷದ ನಾಯಕರು ನಾನು ಅಂತಾರೆ, ಒಬ್ರು ನಾನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅಂತಾರೆ, ಇದು ಕೊಪ್ಪಲ್ಲ ಅಂತ ಇನ್ನೊಬ್ರು ಅಂತಾರೆ. ಸೊ ಮೂರಲ್ಲ ನೂರು ಬಾಗಿಲಾಗಿದೆ ಅವರು. ನೋಡಿ, ಎರಡು ಮನೆನೂ ಬೆಂಕಿ ಹತ್ತಿವೆ ಬಿ ಜೆ ಪಿನಲ್ಲಿ. ಆಗಾಗಲೇ ನಾವು ಬೆಳಗಾವಿನಲ್ಲಿ ನೋಡಿದ್ವಿ, ಮನೆ ಒಂದು ಮೂರು ಬಾಗಿಲಿದೆ. ಒಂದು ಬಾಗಿಲು ಯತ್ನಾಳ್ ಕಾಯ್ತಾ ಇದ್ದಾರೆ, ಇನ್ನೊಂದು ಯತ್ನಾಳ್ ಆ್ಯಂಡ್ ಕಂಪನಿ ಕಾಯ್ತಾ ಇದ್ದಾರೆ, ಇನ್ನೊಂದು ಬಾಗಿಲು ಅಶೋಕ ಆ್ಯಂಡ್ ಕಂಪನಿ ಕಾಯ್ತಾ ಇದ್ದಾರೆ, ಇನ್ನೊಂದು ಬಾಗಿಲು ವಿಜಯೇಂದ್ರ ಆ್ಯಂಡ್ ಕಂಪನಿ ಕಾಯ್ತಾ ಇದ್ದಾರೆ. ಎಲ್ಲಿದೆ ಸಮನ್ವಯ ಅದರಲ್ಲಿ? ಬರಗಾಲ ಡಿಸ್ಕಸ್ ಮಾಡ್ರಿಯಪ್ಪ ಅಂದರೆ ಪೃಥ್ವಿ ಸಿಂಗ್ ಡಿಸ್ಕಸ್ ಮಾಡ್ತಾರೆ.
ಬರಗಾಲ ಡಿಸ್ಕಸ್ ಮಾಡ್ರಪ್ಪ, ನಮ್ಗೆ ಸಲಹೆ ಕೊಡ್ರಿ ಅಂತ ಹೇಳಿದ್ರೆ ಯಾವುದೋ ತೆಲಂಗಾಣ ಚುನಾವಣೆಯನ್ನು ಡಿಸ್ಕಸ್ ಮಾಡ್ತಾರೆ. ಇದು ಅವ್ರ ಗಾಂಭೀರ್ಯತೆ. ಒಬ್ರು ವಾಕೌಟ್ ಅಂತಾರೆ, ಇನ್ನೋ ಒಬ್ರು ಸದನದಲ್ಲಿ ಇನ್ನೋ ಬಾವಿಗೆ ಬೀಳ್ಬೇಕು ಅಂತಾರೆ, ಇನ್ನೋ ಒಬ್ರು ನಾನು ವಿರೋಧ ಪಕ್ಷದ ನಾಯಕಂದ್ರೆ ಅಂತಾರೆ, ಇನ್ನೊಬ್ರು ಏ ಅಸಲಿ ವಿರೋಧ ಪಕ್ಷದ ನಾಯಕರು ನಾನು ಅಂತಾರೆ, ಒಬ್ರು ನಾನು BJP ರಾಜ್ಯಾಧ್ಯಕ್ಷ ಅಂತಾರೆ, ಇದು ಕೊಪ್ಪಲ್ಲ ಅಂತ ಇನ್ನೊಬ್ರು ಅಂತಾರೆ. ಸೊ ಮೂರಲ್ಲ ನೂರು ಬಾಗಿಲಾಗಿದೆ ಅವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.